ಅಲ್ಲಲ್ಲಲ್ಲಲ್ಲಲ್ಲ ಮಕ್ಕಳ, ಅಲ್ಲಿ ನೋಡ್ರಿ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಏನೋ ಬಡ್ಕೊಳತ್ತ ನೋಡ್ರಿ. ಹಾ, ಏನದು? ಹಾರ್ಟ್. ಹಾರ್ಟ್ ಅಂತ ನಾವು ಇಂಗ್ಲೀಷ್ ಒಳಗೆ ಕರಿತೀವಿ. ಕನ್ನಡದಾಗ ಏನಂತ ಕರಿತಾರ ಹಾರ್ಟಿಗೆ? ಏನಂತ ಕರಿತಾರ ಸಹಿತ? ಏನಂತ ಕರಿತಾರೋ? ಹೃದಯ. ಎಸ್, ಓಕೆ. ಜೀವಿಗಳಿಗೆ ಎಲ್ಲರಿಗೂ ಹೃದಯ ಬೇಕು, ಹೌದಲ್ಲ? ಎಸ್. ನಿಮಗೂ ಹೃದಯ ಐತಿ. ಎಲ್ಲೈತಿ? ಎಡಭಾಗದಲ್ಲಿ ಐತಿ. ಹಾಂ, ಅದು ಏನಪ್ಪ ಅಂದ್ರೆ ನಮ್ಮ ಮುಷ್ಟಿ ಎಷ್ಟು ಇರ್ತತ್ಲ, ನಮ್ಮದೇನು ಮುಷ್ಟಿ, ಆ ಮುಷ್ಟಿ ಎಷ್ಟು ಇರ್ತತ್ ನೋಡು, ಅಷ್ಟು ಒಂದು ಆಕಾರವನ್ನು ಅದು ಹೊಂದಿರ್ತದ, ಹೌದಿಲ್ಲ? ಇವತ್ತು ಆರತಿ ನಮಗೆ ಹೃದಯದ ಬಗ್ಗೆ ಹೇಳಕ್ಕೆ ಬಂದಾಳು. ಆರತಿ ಎದಕ್ಕೆ ಬಂದಾಳು? ಹೃದಯದ ಬಗ್ಗೆ ಹೇಳಕ್ಕೆ ಬಂದಾಳು. ಕೇಳ್ತೀರಿ ಎಲ್ಲರೂ? ಎಸ್, ಓಕೆ, ಸ್ಟಾರ್ಟ್ ಮಾಡಮ್ಮ. ಹೃದಯದ ಗಾತ್ರ 5 ಇಂಚಿನಷ್ಟು ಉದ್ದ ಮತ್ತು 2.5 ಇಂಚಿನಷ್ಟು ಅಗಲ ಹಾಗೂ 3.5 ಇಂಚಿನಷ್ಟು ಹಿಂದೆ ಮತ್ತು ಎದುರು ಮತ್ತು ಭಾಗವನ್ನು ಹೊಂದಿದೆ. ಇಷ್ಟೊಂದು ಏನಂತಂದ್ರೆ ಇದು ಹೃದಯದ ಬಗ್ಗೆ ಮಾಹಿತಿಯನ್ನು ನಿಮಗೆ ಯಾರು ನೀಡ್ಯಾರು? ಆರತಿ ನೀಡಿದಳು, ಹೌದಿಲ್ಲ? ಓಕೆ, ಇನ್ನು ಹೃದಯ ಏನು ಮಾಡ್ತದಂತ ಹೇಳಕ್ಕೆ ರಕ್ತವನ್ನು ಪಂಪ್ ಮಾಡ್ತದ ಅಂತ ಹೇಳಿಳ, ಹೌದಿಲ್ಲ? ಓಕೆ, ರಕ್ತದ ಒತ್ತಡ ಅಂತಕ್ಕಂಥ ಶಬ್ದವನ್ನು ನೀವು ಕೇಳಿರಿ. ಹಾಂ, ಮನುಷ್ಯರಲ್ಲಿ ಏನಪ್ಪ ಅಂದರೆ ರಕ್ತದ ಒತ್ತಡ ಉಂಟಾಗ್ತದ. ಒಂದು ರಕ್ತನಾಳದ ಗೋಡೆಯ ಮೇಲೆ ರಕ್ತವು ಉಂಟು ಮಾಡುವ ಬಲವನ್ನು ಏನಂತ ಕರೀತಾರ ಅಂದ್ರೆ ರಕ್ತದ ಒತ್ತಡ ಅಂತ ಕರೀತಾರ. ಈ ಒತ್ತಡವು ಅಬಿದ ಮಣಿಗಳಿಗಿಂತ ಅಪ್ಪದ ಮಣಿಗಳಲ್ಲಿ ಸಾಕಷ್ಟು ಏನಾಗಿರ್ತದಂದ್ರೆ ಅಧಿಕವಾಗಿರ್ತದ, ಅಂದ್ರೆ ಬಹಳಷ್ಟು ಇರ್ತದ. ಎಷ್ಟಿರ್ತದ? ಬಹಳಷ್ಟು ಇರ್ತದ. ನೀವು ಈಗ ಹೃದಯದ ಭಾಗಗಳನ್ನಾಕಿ ನಿಮಗೆ ಸವಿಸ್ತಾರವಾಗಿ ಹೇಳು, ನೀವು ಏನು ಮಾಡಿರಿಪ್ಪ ಅಂತಂದ್ರೆ ಕೇಳಿರಿ, ಹೌದಿಲ್ಲ? ಈ ವೃತ್ತಕ್ಷಿಗಳ ಸಂಕುಚನದಿಂದ ಅಪ್ಪದ ಮಣಿಗಳಲ್ಲಿನ ರಕ್ತದ ಒತ್ತಡವನ್ನು ಸಂಕುಚನದ ಒತ್ತಡ ಅಂತ ಕರೋದಕ್ಕೆ ಏನು ಮಾಡ್ತಾರಂದ್ರೆ ಕರೀತಾರು. ಮತ್ತು ವೃತ್ತಕ್ಷಿಗಳ ಒಂದು ವಿಕಸನದಿಂದ ಉಂಟಾಗುವ ಅಪ್ಪದ ಮಣಿಗಳಲ್ಲಿನ ಒತ್ತಡವನ್ನು ವ್ಯಾಕೋಚನ ಅಂತ ಕರೀತಾರು. ಇನ್ನು ನಮ್ಮದು ಒಂದು ಬಿ ಪಿ ಅಂತ ನೋಡ, ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ ಲೆವೆಲ್ ಎಷ್ಟು ಇರಬೇಕಪ್ಪ ಅಂತಂದ್ರೆ 120-80 ಇರಬೇಕು. ಇನ್ನು ಈ ರಕ್ತದ ಒತ್ತಡವನ್ನು ಅಳಿತಕ್ಕಂಥ ಒಂದು ಮಾಪನ ಐತಿ, ಅದು ಯಾವುದಪ್ಪ ಅಂದ್ರೆ ಸ್ಪಿಗ್ಮೋಗೋ ಮೀಟರ್ ಅಂತಕ್ಕಂಥ ಒಂದು ಉಪಕರಣದಿಂದ ಅದನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಅಳಿತಾರು. ಈಗ ನೋಡು, ರಕ್ತದ ಒತ್ತಡ ಇದ್ದವ್ರಿಗೆ ಹೈಪರ್ ಟೆನ್ಷನ್
ಟೆನ್ಷನ್ ಭಾಳ ಐತೋ ಅವಂಗೆ ಅಂತಿರ್ತಾರ. ಏನಂತಿರ್ತಾರ ಅವಂಗ, ಟೆನ್ಷನ್ ಭಾಳ ಐತಿ ಅವನ ಭಾಳ ಕಾಡಾಕ್ ಹೋಗ್ಬೇಡ್ರಿ ಅದು ಅಂತಿರ್ತಾರ. ಹೌದು ಎಸ್. ಇಷ್ಟೊಂದು ಏನಂತಂದ್ರೆ ಈ ಹೃದಯ ಮತ್ತು ರಕ್ತದ ಒತ್ತಡದ ಬಗ್ಗೆ ಮಾಹಿತಿ. ಮುಂದಿನ ಒಂದು ವಿಡಿಯೋದಾಗ ಮತ್ತೊಂದು ವಿಷಯದೊಂದಿಗೆ ನಾವೇನಾಗೋಣ ಅಂತಂದ್ರೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೆ ಅರ್ಥ ಆಗಿದೆಯಲ್ಲ? ಓಕೆ, ಒಂದ್ಸಾರಿ ಚಪ್ಪಾಳೆಯನ್ನು ಹೊಡೆಯಿರಕ್ಕೆ. ಓಕೆ.